ಸಾರಿಗೆ ಬಸ್ ತಡೆದು ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ಅಥಣಿ ತಾಲೂಕಿನ ಕೊಟ್ಟದಗಿ ಗ್ರಾಮದಲ್ಲಿ ಸಮಯಕ್ಕೆ ಸರಿಯಾಗಿ ಬಸ್ಸುಗಳು ಬರ್ತಿಲ್ಲ. ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆ ಆಗ್ತಿದೆ ಎಂದು ವಿದ್ಯಾರ್ಥಿಗಳು ಅಥಣಿ ಕನ್ನಮಡಿ ಬಸ್ ರಸ್ತೆ ಮಧ್ಯೆ ಬಸ್ ತಡೆದು ಪ್ರತಿಭಟನೆ ನಡೆಸಿತು. ಕೊಟ್ಟದಗಿ ಗ್ರಾಮವು ಅಥಣಿ ತಾಲೂಕಿನ ಕೊನೆಯ ಹಳ್ಳಿಯಾಗಿದ್ದು ಬಸ್ಸುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಾಚರಣೆ ಮಾಡಿದರೆ ಮಾತ್ರ ಪ್ರಯಾಣಿಕರಿಗೆ ಅನುಕೂಲವಾಗ್ತದೆ. ಬಸ್ಸುಗಳು ಹೆಚ್ಚಿನ ಪ್ರಯಾಣಿಕರನ್ನು ತುಂಬಿಕೊಳ್ಳುತ್ತಿದ್ದು ವಿದ್ಯಾರ್ಥಿಗಳು ಫುಟ್ಬೋರ್ಡ್ನಲ್ಲಿ ನಿಂತು ಪ್ರಯಾಣ ಮಾಡುವ ಪರಿಸ್ಥಿತಿ ಇದೆ. ಇದರಿಂದ ಏನಾದರೂ ಅಪಘಾತವಾದರೆ ಅಧಿಕಾರಿಗಳು ಹೊಣೆಯಾಗಬೇಕಾಗುತ್ತದೆ. ಸುರಕ್ಷಿತ ಪ್ರಯಾಣಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹೆಚ್ಚುವರಿ ಬಸ್ ಕಾರ್ಯಾಚರಣೆ ಮಾಡಬೇಕೆಂದು ಪ್ರತಿಭಟನಾ ನಿರತ ಜನರು ಈ ವೇಳೆ ಆಗ್ರಹಿಸಿದ್ರು. ಹದಿನೈದು ದಿವಸ ಆಯ್ತು, ನಮಗೆ ಸ್ಟ್ಯಾಂಕ್ ಬಸ್ ಇಲ್ಲ. ನಾವು ಹೋಗ್ಬೇಕಂದ್ರು ನಮಗೆ ಕ್ಲಾಸ್ ಹೋಗಿ ಚಲೋ ಆಗ್ತು. ಆಮೇಲೆ ಸೆಕೆಂಡ್ ಇಯರ್ ಎಕ್ಸಾಮ್, ಹುಡುಗರ ಎಕ್ಸಾಮ್, ಆ ಸೆಕೆಂಡ್ ಇಯರ್ ಹುಡುಗರ ಎಕ್ಸಾಮ್, ಮುಂದೆ ಹಾಕ್ಯಾರ ಎಕ್ಸಾಮ್. ಆಮೇಲೆ ಹತ್ತನೇ ಕಿಲೋಮೀಟರ್ ಬಸ್ಸು ವಾಪಸ್ ಸೆಕೆಂಡ್ ಬಸ್ಸು ಹತ್ತುವರೆಗೆ ಹೋಗ್ಬೇಕು ರೀ. ಆ ಬಸ್ ವಾಪಸ್ ಈಗ ನಮ್ಗೆ ಹೋಗ ಅರ್ಧ ಅದಿ ಪಂಚರ್ ಆಯ್ತು. ಆಮೇಲೆ ಪಾಠ ಹೋಯ್ತು ಅಂದ್ರೆ ನಾವು ಹೆಂಗ್ ಮಾಡ್ಬೇಕು ಸ್ಕೂಲ್? ನಮ್ಗೆ ಕಾಲೇಜ್ ಹುಡುಗರು ಹೆಂಗ್? ಆಮೇಲೆ ಹಿಂದಿ ಬಸ್ ಪಾಸ್ ಮಾಡಿ ಮುಂದೆ ಬಂದಿತ್ತು ಹಿಂದಿ ಬಸ್ ನಮ್ಗೆ ತರಬಂಗಿಲ್ಲ. ಯಾಕೋ ಕಟ್ಮರ್ ಹುಡುಗರ ನಡೆಸ್ಬೇಕು ನೋಡಿ ಪಾಸ್. ಹಿಂದಿ ಬಸ್ ತರಬಂಗಿಲ್ಲ ಹಂಗಾರೆ ನಾವು ಹೆಂಗ್ ಮಾಡ್ಬೇಕು? ನಮ್ಗೆ ಸಮಸ್ಯೆ ಐತಿ. ನಾವು ಅನ್ಕೋರಿ ಈಗ ಬಸ್ ಬಿಡಂಗಿಲ್ಲ, ಬಸ್ ಮಾಡ್ತಾರೆ ಸ್ಟ್ರೈಕ್ ಮಾಡ್ತೀವಿ. ಅದಕ್ಕೆ ನಮ್ಗೆ ಸಮಸ್ಯೆ ಭಾಳ ಐತೆ ಬಸ್ಸಿಂದ. ಬಸ್ ಎಲ್ಲ ಯಾರಲ್ಲ ಆಗ್ರೆ ಟೂರಿಗೆ ಯಾರು ಬಿಡ್ತಾರ ಎಲ್ಲ ನಮ್ಗೆ ಸ್ಕೂಲ್ ಯಾರ ನಮ್ಗೆ ಬಸ್ ಬಿಡಂಗಿಲ್ಲ. ಈಗ ನಾವು ಹೆಂಗ್ ಮಾಡ್ಬೇಕು ಹೇಳ್ರಿ? ಬಸ್ ನಮ್ಗೆ ಬಸ್ ಮಾತ್ರ ಭಾಳ ಪ್ರಾಬ್ಲಮ್ ಐತಿ. ನಾವು ಅನ್ಕೋರಿ ಈಗ ಬಸ್ ಸ್ಟ್ರೈಕ್ ಮಾಡ್ತೀವಿ. ಬಸ್ ಪಾಸ್ ಮಾಡಿಲ್ಲ ಯಾವ ಬಸ್ ಪಾಸ್ ಹತ್ತಿ ಕಿಲೋಮೀಟರ್ ಬಸ್ ಒಂದೇ ಪಾಸ್ ನಡೀತೈತಿ. ನೋಡಿ ಯಾವ ಬಸ್ಗೆ ಪಾಸ್ ನಡೆಯಂಗಿಲ್ಲ, ಹಿಂದಿ ಬಸ್ಗೆ ಪಾಸ್ ನಡೆಯಂಗಿಲ್ಲ. ನಮ್ಗೆ ಈ ಸಮಸ್ಯೆ ಐತಿ. ನಾವು ಅನ್ಕೋರಿ ಬಸ್ ಬಿಡಂಗಿಲ್ಲ, ಬಸ್ ಮಾತ್ರ ಸ್ಟ್ರೈಕ್ ಮಾಡ್ತೀವಿ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ನಡೆದ ಪ್ರತಿಭಟನೆಯಲ್ಲಿ ಅಥಣಿ ಡಿಪೋ ಅಧಿಕಾರಿಗಳ ವಿರುದ್ಧ ವಿದ್ಯಾರ್ಥಿಗಳು ಮತ್ತು ಪೋಷಕರು ಆಕ್ರೋಶ ವ್ಯಕ್ತಪಡಿಸುತ್ತಿರುವುದು ಕಂಡುಬಂತು.